ಮಕ್ಕಳೇ, ನಾವು ಮೊದಲನೇ ತರಗತಿನಲ್ಲಿ ಏನ್ ತಿಳ್ಕೊಂಡ್ವಿ? ಸಸ್ಯದ ಭಾಗಗಳು ಮತ್ತು ಬೇರಿನ ಕಾರ್ಯದಲ್ಲಿ ಸಸ್ಯಗಳನ್ನ ಭೂಮಿಯಲ್ಲಿ ಭದ್ರವಾಗಿ ನಿಲ್ಲುವಂತಹ ಕೆಲಸವನ್ನ ಬೇರು ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಬೇರಿನ ಮತ್ತೊಂದು ಕಾರ್ಯವನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಒಂದು ಸಸ್ಯ. ಇಲ್ಲಿ ಬೇರಿನ ಬಣ್ಣ ಯಾವ ಬಣ್ಣ ಇದೆ? ಕಂದು ಬಣ್ಣ ಅಥವಾ ಬಿಳಿ ಮತ್ತು ಕಂದು ಮಿಶ್ರಿತ ಬಣ್ಣವನ್ನ ಹೊಂದಿದೆ ಬೇರು. ಮತ್ತು ನಾವು ಈ ಭಾಗ ಭೂಮಿಯ ಕಡೆಗೆ ಬೆಳೆಯುತ್ತೆ. ಬೇರಿನ ಗುಣ ಭೂಮಿಯೆಡೆಗೆ ಬೆಳೆಯೋದು. ಗುರುತ್ವಾಕರ್ಷಣೆ ಬಲವನ್ನ ಆಧರಿಸಿಕೊಂಡು ಯಾವಾಗ್ಲೂ ಸಸ್ಯಗಳ ಬೇರುಗಳು ಭೂಮಿಯೆಡೆಗೆ ಬೆಳೀತಾ ಇರ್ತವೆ. ಹಾಗಾಗಿ ನನ್ನ ನೆಡೆ ಭೂಮಿ ಕಡೆ, ಕಾಂಡದ ನೆಡೆ ಬೆಳಕಿನೆಡೆ. ಅಂದ್ರೆ ಬೇರು ಯಾವಾಗ್ಲೂ ಭೂಮಿಯ ಕಡೆಗೆ ಬೆಳೆಯುತ್ತೆ. ಮತ್ತು ಬೇರುಗಳು ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಮತ್ತು ಖನಿಜ ಲವಣಾಂಶ ನೀರನ್ನ ಬೇರುಗಳ ಮೂಲಕ ಹೀರಿ ಸಸ್ಯದ ಎಲ್ಲಾ ಭಾಗಗಳಿಗೂ ಕಳಿಸ್ಕೊಡುತ್ತೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಒಂದು ಸಣ್ಣ ಪ್ರಯೋಗದ ಮೂಲಕ ತಿಳಿಸ್ಕೊಡ್ತೀನಿ. ಮಕ್ಕಳ, ಇಲ್ಲೊಂದು ಗಿಡವನ್ನ ನೋಡಿ. ಈ ಗಿಡಕ್ಕೆ ನಾನು ಒಂದು ಬಣ್ಣದ ನೀರಿನ ಒಳಗಡೆ ಇಟ್ಟಿದ್ದೀನಿ. ಇಲ್ಲಿ ಗಿಡದ ಬೇರುಗಳು ಕೂಡ ಬಣ್ಣವನ್ನ ಹೀರ್ಕೊಂಡಿದೆ. ಈ ಒಂದು ಹೀರ್ಕೊಂಡಿರ್ತಕ್ಕಂತಹ ಈ ಒಂದು ರಚನೆಯಿಂದ ಅಲ್ಲ, ಇದರಿಂದ ನಾವು ಏನನ್ನ ನೋಡಬಹುದಪ್ಪ ಅಂತಂದ್ರೆ, ಬೇರುಗಳು ನೀರನ್ನ ಹೀರಿ ಸಸ್ಯದ ಎಲ್ಲಾ ಭಾಗಗಳಿಗೂ ಕಳಿಸ್ಕೊಡುತ್ತೆ ಅನ್ನೋದನ್ನ ನಾವು ಈ ಒಂದು ಸಣ್ಣ ಪ್ರಯೋಗದಿಂದ ತಿಳ್ಕೊಳ್ಬಹುದು. ಮತ್ತು ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ನಾವು ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಮಣ್ಣಿನಲ್ಲಿ ಸಿಗುತ್ತೆ. ನೀರು ಮತ್ತು ಖನಿಜ ಲವಣಾಂಶವನ್ನ ಸಸ್ಯಗಳು ಬೆಳಿಬೇಕಾದ್ರೆ ಬೇರುಗಳು ಹೀರಿ ಅವುಗಳನ್ನ ಕಳಿಸ್ಕೊಡ್ಬೇಕು. ಈಗ ಇಲ್ಲೊಂದು ಸಸ್ಯ ನೋಡಿ, ಎಲ್ಲ ಒಣಗೋಗಿದೆ. ಯಾಕೆ ಒಣಗೋಗಿದೆ? ಈ ಇದಕ್ಕೆ ಬೇಕಾದಂತಹ ನೀರು ಮತ್ತು ಪೋಷಕಾಂಶಗಳು ಒದಗಿಸುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಇದೆ. ಆದ್ರೂ ಕೂಡ ಈ ಸಸ್ಯ ಏನಾಗಿದೆ? ಬಾಡೋಗಿದೆ. ಯಾಕೆ ನೋಡೋಣ. ಈ ಸಸ್ಯದಲ್ಲಿ ಬೇರು ಇಲ್ಲ. ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಹೀರ್ಕೊಡ್ತಕ್ಕಂತಹ ಈ ಬೇರು ಇದರಲ್ಲಿ ಇಲ್ಲದೆ ಇರೋದ್ರಿಂದ ಈ ಸಸ್ಯ ಏನಾಗಿದೆ? ಒಣಗೋಗಿದೆ. ಹಾಗಾಗಿ ಸಸ್ಯಗಳಿಗೆ ಬೇರು ಬಹಳ ಮುಖ್ಯ. ಹೇಗೆ ಮುಖ್ಯ ನೋಡಿ, ಇಲ್ಲೊಂದು ಗಿಡವನ್ನ ನೋಡಿ, ಇದು ಎಷ್ಟು ಚೆನ್ನಾಗಿ ಹಸಿರಾಗಿದೆ. ಯಾಕೆ ಅಂದ್ರೆ, ಈ ಸಸ್ಯಕ್ಕೆ ಬೇರು ಭೂಮಿಯಲ್ಲಿ ಇಳಿದು ಮಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳನ್ನ ಹೀರಿ ಮತ್ತು ನೀರನ್ನ ಹೀರ್ಕೊಂಡು ಕಾಂಡವ್ಯೂಹಕ್ಕೆ ಕಳಿಸ್ಕೊಡುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಸಸ್ಯ ಒಣಗೋಗಿಲ್ಲ, ತುಂಬಾ ಚೆನ್ನಾಗಿ ಹಸಿರಾಗಿದೆ. ಅದಕ್ಕೆ ಅಗತ್ಯವಾಗಿ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ಅದಕ್ಕೆ ಸಿಕ್ತಿರೋದ್ರಿಂದ ಅದು ಏನಾಗಿಲ್ಲ? ಒಣಗೋಗಿಲ್ಲ. ಹಾಗಾಗಿ ಬೇರುಗಳ ಎರಡನೇ ಕಾರ್ಯ ಏನು? ಸಸ್ಯಗಳಿಗೆ ಬೇಕಾದಂತಹ ನೀರು ಮತ್ತು ಪೋಷಕಾಂಶಗಳನ್ನ ಹೀರಿ ಕಳಿಸ್ಕೊಡೋದು. ತಿಳ್ಕೊಂಡ್ರ ಮಕ್ಕಳೇ?